ಪರಂಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ಡಾಲರ್ಸ್ ಕ್ಯಾನನ್ರೊಂದಿಗೆ ನಾಸ್ಟ್ರಡಾಮಸ್. ಇಂದು ನಾವು ಡಾಲರ್ಸ್ ಕ್ಯಾನನ್ರ ಬಗ್ಗೆ ತಿಳಿದುಕೊಳ್ಳೋಣ. ಡಾಲರ್ಸ್ ಕ್ಯಾನನ್ ಒಬ್ಬ ಅಮೇರಿಕನ್ ಮಹಿಳೆ. ಇವರು ಹಿಪ್ನೋಸಿಸ್ನ ಮೂಲಕ ಜನರಿಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿಸುತ್ತಿದ್ದರು. ಪಾಸ್ಟ್ ಲೈಫ್ ರಿಗ್ರೆಷನ್ನಲ್ಲಿ ಡಾಲರ್ಸ್ ಕ್ಯಾನನ್ರವರು ತಮ್ಮ ಕ್ಲೈಂಟ್ಗಳಿಗೆ ಅವರ ಹಿಂದಿನ ಜನ್ಮಗಳನ್ನು ತಿಳಿದುಕೊಳ್ಳುವಂತೆ ಮಾಡುತ್ತಿದ್ದರು. ಇದೆಲ್ಲ ಸಬ್ಕಾನ್ಷಿಯಸ್ ಮೈಂಡನ್ನು ಕನೆಕ್ಟ್ ಮಾಡುವುದರ ಮೂಲಕ ಅವರಿಗೆ ಅವರ ಹಿಂದಿನ ಜನ್ಮಗಳನ್ನು ತೋರಿಸಿಕೊಡುತ್ತಿದ್ದರು. ಡಾಲರ್ಸ್ ಕ್ಯಾನನ್ ತನ್ನ ಕ್ಲೈಂಟ್ಗಳನ್ನು ಹಿಪ್ನೋಸಿಸ್ ಮಾಡುವಾಗ ಆ ಕ್ಲೈಂಟ್ಗಳು ತಮ್ಮ ಆ ಸೆಷನ್ನಲ್ಲಿ ಡಾಲರ್ಸ್ ಕ್ಯಾನನ್ರವರಿಗೆ ತಮಗೆ ಕಾಣಿಸುತ್ತಿರುವುದೆಲ್ಲವನ್ನು ವಿವರವಾಗಿ ಹೇಳುತ್ತಿದ್ದರು. ಆ ಕ್ಲೈಂಟ್ಸ್ಗಳು ತಾವು ಆ ಸೆಷನ್ಗೆ ಒಳಗಾಗುವ ಮುನ್ನವೇ ಅವರು ತಮ್ಮ ಪರ್ಸನಲ್ ಪ್ರಶ್ನೆಗಳನ್ನು ಕೇಳುವುದಾದರೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಎಂದು ಮೊದಲೇ ಬರೆದು ಡಾಲರ್ಸ್ ಕ್ಯಾನನ್ನರ ಕೈಗೆ ಕೊಡುತ್ತಿದ್ದರು. ಅಂತಹ ಪ್ರಶ್ನೆಗಳನ್ನೇ ಡಾಲರ್ಸ್ ಕ್ಯಾನನ್ ತಮ್ಮ ಕ್ಲೈಂಟ್ಗಳು ಹಿಪ್ನೋಸಿಸ್ ಸ್ಥಿತಿಯಲ್ಲಿದ್ದಾಗ ಕೇಳುತ್ತಿದ್ದರು. ಈ ರೀತಿ ಮಾಡುವುದರಿಂದ ಅವರ ಪ್ರೆಸೆಂಟ್ ಲೈಫ್ನಲ್ಲಿ ಅವರ ಹಿಂದಿನ ಜನ್ಮಗಳಿಗೆ ಕನೆಕ್ಟ್ ಆಗಿರುವಂತಹ ಸಮಸ್ಯೆಗಳೇನಾದರೂ ಇದ್ದರೆ ಇದರಿಂದ ಅವರಿಗೆ ಉತ್ತರ ಸಿಗುತ್ತಿತ್ತು. ಹೀಗೆ 1980ರಲ್ಲಿ ಒಂದು ದಿನ ಡಾಲರ್ಸ್ ಕ್ಯಾನನ್ರವರು ಒಬ್ಬ ಮಹಿಳೆಯನ್ನು ಪಾಸ್ಟ್ ಲೈಫ್ ರಿಗ್ರೆಷನ್ಗೆ ಹಿಪ್ನೋಸಿಸ್ ಮಾಡಿದಾಗ ಆ ಮಹಿಳೆಯು ಹಿಪ್ನೋಸಿಸ್ನ ಸ್ಟೇಜ್ನಲ್ಲಿ ತನ್ನ ಹಿಂದಿನ ಜನ್ಮಕ್ಕೆ ತಲುಪಿ ತಾನು ಕಾಣುತ್ತಿರುವುದನ್ನು ಡಾಲರ್ಸ್ ಕ್ಯಾನನ್ಗೆ ಹೇಳುತ್ತಾ ಹೋಗುತ್ತಾಳೆ. ಅವಳಿಗೆ ಆಗ ಒಬ್ಬ ಹುಡುಗ ಕಾಣುತ್ತಿದ್ದಾನೆ. ಆ ಹುಡುಗ ನಾಸ್ಟ್ರಡಾಮಸ್ನ ಶಿಷ್ಯನಾಗಿದ್ದಾನೆ ಮತ್ತು ನಾಸ್ಟ್ರಡಾಮಸ್ ಆ ತಮ್ಮ ಸ್ಟೂಡೆಂಟ್ನ ಮುಂದೆ ನಿಂತುಕೊಂಡಿದ್ದಾರೆ ಮತ್ತು ಆ ಕ್ಷಣ ನಾಸ್ಟ್ರಡಾಮಸ್ ತಮ್ಮ ಮನೆಯಲ್ಲಿ ಕ್ಲಾಸ್ ಮಾಡುತ್ತಿದ್ದಾರೆ. ಆ ಕ್ಲಾಸ್ನಲ್ಲಿ ನಾಸ್ಟ್ರಡಾಮಸ್ರವರು ತಮ್ಮ ಶಿಷ್ಯರಿಗೆ ತಾನು ಹೇಗೆ ಜಗತ್ತಿನ ಭವಿಷ್ಯವನ್ನು ಕಾಣುತ್ತಿದ್ದೆ ಮತ್ತು ಹೇಗೆ ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಎಂಬುದರ ಬಗ್ಗೆ ತಮ್ಮ ಶಿಷ್ಯರಿಗೆ ಕಲಿಸಿಕೊಡುತ್ತಿದ್ದಾರೆ. ಇದರಲ್ಲಿ ಅವರ ಲೊಕೇಶನ್ ಫ್ರಾನ್ಸ್ ಆಗಿತ್ತು ಮತ್ತು ಕಾಲಮಾನ 1500 ಆಗಿತ್ತು. ಡಾಲರ್ಸ್ ಕ್ಯಾನನ್ ನಾರ್ಮಲ್ ಸೆಷನ್ನಂತೆ ಆ ಮಹಿಳೆಗೆ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳುತ್ತಾ ಹೋದರು. ಆಗ ಆ ಮಹಿಳೆಯು ಆ ಸ್ಟೂಡೆಂಟ್ನ ದೃಷ್ಟಿಕೋನದಿಂದ ಅಂದರೆ ಆ ಸ್ಟೂಡೆಂಟ್ನ ಪ್ರತಿರೂಪದಿಂದ ಉತ್ತರವನ್ನು ನೀಡುತ್ತಾ ಹೋದಳು. ಈ ಸಮಯದಲ್ಲಿ ಬಹುಶಃ ನಾಸ್ಟ್ರಡಾಮಸ್ಗೆ ತಮ್ಮ ಶಿಷ್ಯ ಕ್ಲಾಸ್ನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದಾನೆಂಬುದು ತಿಳಿಯಿತು. ಆಗ ಅವರು ತಮ್ಮ ಶಿಷ್ಯನ ಬಳಿ ಬಂದು ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಆಗ ಶಿಷ್ಯ ತಮ್ಮ ಗುರುವಿನೊಂದಿಗೆ ಮಾತನಾಡತೊಡಗಿದ. ಈ ಅವಧಿಯಲ್ಲಿ ಹಿಪ್ನೋಸಿಸ್ ಸ್ಥಿತಿಯಲ್ಲಿದ್ದ ಆ ಮಹಿಳೆಯು ಡಾಲರ್ಸ್ ಕ್ಯಾನನ್ರವರಿಗೆ ಹೇಳಿದಳು, ಸ್ವಲ್ಪ ತಾಳಿ, ನಾಸ್ಟ್ರಡಾಮಸ್ನವರು ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಲು ಬಯಸುತ್ತಿದ್ದಾರೆ ಎಂದು ಮಹಿಳೆ ಹೇಳಿದಾಗ ಡಾಲರ್ಸ್ ಕ್ಯಾನನ್ ಗಾಬರಿಯಾದರು. ಈ ರೀತಿ ಅವರ ಯಾವೊಂದು ಸೆಷನ್ನಲ್ಲಿಯೂ ಹೀಗೆ ನಡೆದಿರಲಿಲ್ಲ. ಅಂದರೆ ಒಬ್ಬರ ಮೂಲಕ ಇನ್ನೊಬ್ಬರೊಂದಿಗೆ ಲೈವ್ ಆಗಿ ಮಾತನಾಡುವುದು ಇದೇ ಮೊಟ್ಟ ಮೊದಲ ಬಾರಿಯಾಗಿತ್ತು. ಇದು ಆಶ್ಚರ್ಯಕರವಾಗಿತ್ತು. ಕಾರಣ ಆ ಮಹಿಳೆಯು ತಾನು ಯಾವ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿದ್ದಳೋ ಅವರು ಪಾಸ್ಟ್ನಲ್ಲಿ ಇದ್ದವರು ಮತ್ತು ಹಿಂದಿನ ಜನ್ಮದಲ್ಲಿದ್ದ ವ್ಯಕ್ತಿ ಹೇಳುತ್ತಿದ್ದಾನೆ, ನಾನು ನನ್ನ ಕಾಲಮಾನದಲ್ಲಿದ್ದೇನೆ ಮತ್ತು ನಾನು ಜೀವಂತವಾಗಿದ್ದೇನೆ. ಹೀಗೆ ಈಗ ಡಾಲರ್ಸ್ ಕ್ಯಾನನ್ ಮತ್ತು ನಾಸ್ಟ್ರಡಾಮಸ್ರವರ ಮಧ್ಯೆ ಸಂಪರ್ಕ ಉಂಟಾಯಿತು ಮತ್ತು ಆ ಮಹಿಳೆಯು
ನಾಸ್ಟ್ರಡಾಮಸ್ ಹೇಳಿದ್ದನ್ನೆಲ್ಲ ಡಾಲರ್ಸ್ ಕ್ಯಾನನ್ಗೆ ಹೇಳುತ್ತಾ ಹೋಗುತ್ತಿದ್ದಳು. ಆ ಮಹಿಳೆಯು ಇಬ್ಬರ ಮಧ್ಯೆ, ಅಂದರೆ ನಾಸ್ಟ್ರಡಾಮಸ್ ಮತ್ತು ಡಾಲರ್ಸ್ ಕ್ಯಾನನ್ನರ ಮಧ್ಯೆ ಪರಸ್ಪರ ಅವರ ಪ್ರಶ್ನೆಗಳನ್ನು ತಲುಪಿಸುತ್ತಿದ್ದಳು ಮತ್ತು ಉತ್ತರಗಳನ್ನು ಹೇಳುತ್ತಿದ್ದಳು. ಈ ರೀತಿ ಕಮ್ಯುನಿಕೇಷನ್ ಆಗತೊಡಗಿತು. ನಾಸ್ಟ್ರಡಾಮಸ್ರವರು ಡಾಲರ್ಸ್ ಕ್ಯಾನನ್ಗೆ ಹೇಳುತ್ತಾರೆ, ನಾನು ಈ ದಿನಗಳಿಗಾಗಿ ಬಹಳ ಎದುರು ನೋಡುತ್ತಿದ್ದೆ. ಯಾರಾದರೂ ಬೇಗನೆ ಫ್ಯೂಚರ್ನಿಂದ ನನಗೆ ಕನೆಕ್ಟ್ ಆಗಲಿ ಎಂದು ನಾನು ಎದುರು ನೋಡುತ್ತಿದ್ದೆ. ಕಾರಣ ನನಗೆ ತಿಳಿದು ಬಂದಿದೆ, ನಾನು ನೀಡಿದ ಭವಿಷ್ಯವಾಣಿಗಳನ್ನು ಫ್ಯೂಚರ್ನಲ್ಲಿರುವ ಜನರು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಈಗ ನಾನು ಹೇಳಿದ ಭವಿಷ್ಯವಾಣಿಗಳು ನಿಜವಾಗುವ ಸಮಯ ಬಂದಿದೆ. ಅದಕ್ಕಾಗಿ ನಾನು ನಿಮಗೆ ಒಂದು ಕೆಲಸ ಕೊಡಲು ಇಚ್ಛಿಸುತ್ತೇನೆ. ಅದೆಂದರೆ, ಈಗ ನೀವು ನನ್ನ 1000 ಭವಿಷ್ಯವಾಣಿಗಳು ಎಂಬ ಪುಸ್ತಕವನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಒಂದೊಂದಾಗಿ ಓದುತ್ತಾ ಹೋಗಿ. ನಾನು ನಿಮಗೆ ಒಂದೊಂದರ ಬಗ್ಗೆ ವಿವರವಾಗಿ ಅರ್ಥೈಸಿ ಹೇಳುತ್ತೇನೆ ಮತ್ತು ನೀವು ಈ ಜ್ಞಾನವನ್ನು ಸಂಪೂರ್ಣ ಜಗತ್ತಿನ ಮುಂದೆ ಇಡಿ ಎಂದು ನಾಸ್ಟ್ರಡಾಮಸ್ರವರು ಹೇಳಿದರು. ಮತ್ತೆ ಮುಂದುವರಿದು ನಾಸ್ಟ್ರಡಾಮಸ್ ಹೇಳುತ್ತಾ ಹೋಗುತ್ತಾರೆ, ನಾನು ಜಗತ್ತಿನ ಬಗ್ಗೆ ಬಹಳಷ್ಟು ಪರಿಣಾಮಗಳನ್ನು ಕಾಣುತ್ತಿದ್ದೇನೆ. ನೀವು ಜನರಿಗೆ ಜಗತ್ತಿನ ಅತಿ ಕೆಟ್ಟ ಪರಿಣಾಮ ಏನಾಗಬಹುದು ಎಂಬುದನ್ನು ಜನಕ್ಕೆ ತಿಳಿಸಿದಾಗ ಜನರು ಅದಕ್ಕೆ ವಿರುದ್ಧವಾದ ಪರಿಣಾಮದ ಮೇಲೆ ಫೋಕಸ್ ಮಾಡಿದರೆ ಕೆಟ್ಟ ಪರಿಣಾಮದಿಂದ ರಕ್ಷಣೆ ಮಾಡಿಕೊಳ್ಳಬಹುದು ಮತ್ತು ಆಗ ಜಗತ್ತು ಒಂದು ಒಳ್ಳೆಯ ಭವಿಷ್ಯವನ್ನು ಕಾಣಬಹುದು. ನಾಸ್ಟ್ರಡಾಮಸ್ರವರು ಜನರಿಗೆ, ಜನರ ಮನಸ್ಸು ಮತ್ತು ಜನರ ಸಂಕಲ್ಪ ಶಕ್ತಿಗಳಿಗೆ ಬಹಳ ಶಕ್ತಿ ಇದೆ ಎಂಬುದನ್ನು ಡಾಲರ್ಸ್ ಕ್ಯಾನನ್ನರ ಮೂಲಕ ಹೇಳಬಯಸುತ್ತಿದ್ದರು. ನಾಸ್ಟ್ರಡಾಮಸ್ರವರು ಡಾಲರ್ಸ್ ಕ್ಯಾನನ್ಗೆ ಹೇಳುತ್ತಾರೆ, ಒಬ್ಬ ವ್ಯಕ್ತಿಯ ಸಂಕಲ್ಪದಿಂದ ಜಗತ್ತು ಬದಲಾಗುತ್ತದೆ. ಹೀಗಿರುವಾಗ ಎಲ್ಲ ಜನರ ಸಂಕಲ್ಪ ಶಕ್ತಿಯಿಂದ ಎಂತಹ ಪರಿಣಾಮವಾಗುತ್ತದೆ ಎಂಬುದನ್ನು ಕಲ್ಪನೆ ಮಾಡಿಕೊಳ್ಳಿ. ಜನರ ಸಂಕಲ್ಪ ಶಕ್ತಿ ಬಹಳ ಪವರ್ಫುಲ್ ಆಗಿದೆ. ನೀವು ಈ ವಿಚಾರವನ್ನು ಜನರ ಮುಂದೆ ತನ್ನಿ ಎಂದು ನಾಸ್ಟ್ರಡಾಮಸ್ ಅವರು ಡಾಲರ್ಸ್ ಕ್ಯಾನನ್ಗೆ ಹೇಳಿದರು. ಈಗ ಆ ಮಹಿಳೆಯ ಸೆಷನ್ ಮುಗಿಯಿತು. ಆದರೆ ಆ ಮಹಿಳೆಗೆ ಈಗ ತಾನು ಏನು ನೋಡಿದೆ, ಏನು ಹೇಳಿದೆ ಯಾವುದೂ ಕೂಡ ನೆನಪಿರಲಿಲ್ಲ. ಡಾಲರ್ಸ್ ಕ್ಯಾನನ್ರವರು ಆ ಮಹಿಳೆಯನ್ನು ಇನ್ನೊಂದು ದಿನ ಹಿಪ್ನೋಸಿಸ್ಗೆ ಒಳಗಾಗುವಂತೆ ಮಾಡಿದಾಗ ನಾಸ್ಟ್ರಡಾಮಸ್ರವರು ಡಾಲರ್ಸ್ ಕ್ಯಾನನ್ಗೆ ಹೇಳಿದರು, ಈಗ ನಮ್ಮಿಬ್ಬರಲ್ಲಿ ಸಂಪರ್ಕ ಉಂಟಾಗಿರುವುದರಿಂದ ನೀವು ನಿಮ್ಮ ಯಾವ ಕ್ಲೈಂಟ್ನ ಮೂಲಕವಾದರೂ ಸರಿ ನನ್ನನ್ನು ಮತ್ತೆ ಮತ್ತೆ ಸಂಪರ್ಕಿಸಬಹುದು ಎಂದು ಹೇಳಿದರು. ಹೇಗೆ ತನ್ನನ್ನು ಸಂಪರ್ಕಿಸಬಹುದು ಮತ್ತು ತನ್ನನ್ನು ಹೇಗೆ ಲೊಕೇಟ್ ಮಾಡಬಹುದು ಇದನ್ನೆಲ್ಲ ಅವರು ವಿವರವಾಗಿ ತಿಳಿಸಿದರು. ಪ್ರತಿ ಬಾರಿ ತಾನು ನಾಸ್ಟ್ರಡಾಮಸ್ರೊಂದಿಗೆ ಸಂಪರ್ಕ ಸಾಧಿಸಿದ್ದೇನೆಂದು ಖಾತರಿ ಮಾಡಿಕೊಳ್ಳುವ ಸಲುವಾಗಿ ಕೆಲವೊಂದು ಟೆಸ್ಟ್ಗಳನ್ನು ಹೇಗೆ ಮಾಡಬೇಕು ಎಂಬ ಮಾಹಿತಿಯನ್ನು ಕೊಟ್ಟರು. ಇದರಿಂದ ಡಾಲರ್ಸ್ ಕ್ಯಾನನ್ ಅವರು ತಮ್ಮ ಬೇರೆ ಬೇರೆ ಕ್ಲೈಂಟನ್ನು ಹಿಪ್ನೋಸಿಸ್ಗೆ ಒಳಪಡಿಸಿ ನಾಸ್ಟ್ರಡಾಮಸ್ರೊಂದಿಗೆ ಕನೆಕ್ಟ್ ಆಗತೊಡಗಿದರು. ಒಂದು ಸೆಷನ್ನಲ್ಲಿ ನಾಸ್ಟ್ರಡಾಮಸ್ರವರು ತನಗೆ ಹೇಗೆ ಜಗತ್ತಿನ ಭವಿಷ್ಯ ಗೋಚರಿಸುತ್ತಿತ್ತು ಮತ್ತು ಹೇಗೆ ತಾನು ಬರೆಯುತ್ತಿದ್ದರು ಎಂಬುದನ್ನು ತಿಳಿಸಿದರು. ಅಂದರೆ ಅವರು ಒಂದು ಬ್ಲ್ಯಾಕ್ ಆಬ್ಸ್ಟ್ರಿಂಗ್ ಮಿರರ್ ಮೇಲೆ ಫೋಕಸ್ ಮಾಡಿ ಟ್ರಾನ್ಸ್ಗೆ ಹೋಗುತ್ತಿದ್ದರು, ಅಂದರೆ ಸಮಾಧಿ ಸ್ಥಿತಿಗೆ ಹೋಗುತ್ತಿದ್ದರು ಮತ್ತು ಆಗ ಅವರ ಆತ್ಮ ಅವರ ಶರೀರದಿಂದ ಹೊರಬಂದು ಸಂಪೂರ್ಣ ಭವಿಷ್ಯವನ್ನು ನೋಡುತ್ತಿತ್ತು ಮತ್ತು ಅವರ ಆತ್ಮ ಪುನಃ ಶರೀರದೊಳಗೆ ಪ್ರವೇಶ ಮಾಡಿದಾಗ ಅವರ ಕೈಯಲ್ಲಿ ಒಂದು ಪೆನ್ ಮತ್ತು ಒಂದು ಪೇಪರ್ ಇರುತ್ತಿತ್ತು. ಆ ಪೇಪರ್ನಲ್ಲಿ ಎಲ್ಲ ಭವಿಷ್ಯವಾಣಿಗಳು ಬರೆದಿರುತ್ತಿತ್ತು. ಇದೆಲ್ಲ ಆಟೋಮ್ಯಾಟಿಕ್ ರೈಟಿಂಗ್ ಆಗಿರುತ್ತಿತ್ತು ಮತ್ತು ಇದನ್ನೆಲ್ಲ ಮತ್ತೆ ಭವಿಷ್ಯಶಾಸ್ತ್ರದ ಮೂಲಕ ನೋಡಿ ಪತ್ತೆ ಹಚ್ಚುತ್ತಿದ್ದರು. ಈ ರಿಸರ್ಚ್ ಡಾಲರ್ಸ್ ಕ್ಯಾನನ್ರವರು
ಆರಂಭದಿಂದ ಅಂತ್ಯದವರೆಗೆ ಒಟ್ಟು 12 ಬೇರೆ ಬೇರೆ ಸೆಷನ್ನಲ್ಲಿ ಬೇರೆ ಬೇರೆ ಜನರ ಮುಖಾಂತರ ನಾಸ್ಟ್ರಾಮಸ್ರವರೊಂದಿಗೆ ಕನೆಕ್ಟ್ ಮಾಡಿ ಮಾಡಿ ಸಂಪೂರ್ಣ ಜ್ಞಾನವನ್ನು ಡಾಲರ್ಸ್ ಕ್ಯಾನನ್ ಅವರು ಪಡೆದರು. ಮತ್ತು ಅವರು ಎಂದಿಗೂ ತಮ್ಮ ಕ್ಲೈಂಟ್ಗಳಿಗೆ ಇದನ್ನೆಲ್ಲ ಹೇಳಲಿಲ್ಲ. ಕೇವಲ ಇದೊಂದು ಎಕ್ಸ್ಪೆರಿಮೆಂಟ್ ಎಂಬ ಹೆಸರಿನಲ್ಲಿ ಸೆಷನ್ ಆರಂಭ ಮಾಡುತ್ತಿದ್ದರು. ಪ್ರತಿ ಸಲ ಸೆಷನ್ನಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿರುತ್ತಿದ್ದರು. ಒಂದು ಸೆಷನ್ನಲ್ಲಿ ನಾಸ್ಟ್ರಾಮಸ್ರೊಂದಿಗೆ ಎಲ್ಲಿ ಒಂದು ಮಾತು ಅಥವಾ ಒಂದು ವಿಷಯ ನಿಲ್ಲಿಸಲಾಗಿರುತ್ತಿತ್ತೋ ಇನ್ನೊಂದು ಸೆಷನ್ನಲ್ಲಿರುವ ಬೇರೆಯೇ ವ್ಯಕ್ತಿಯಿಂದ ಆ ಮಾತು ಆ ವಿಷಯವನ್ನು ನಾಸ್ಟ್ರಾಮಸ್ರೊಂದಿಗೆ ಕಂಟಿನ್ಯೂ ಮಾಡುತ್ತಿದ್ದರು. ನಾಸ್ಟ್ರಾಮಸ್ರವರು ಕೂಡ ಅಲ್ಲಿಂದಲೇ ವಿಷಯವನ್ನು ಮುಂದುವರಿಸಿ ಹೇಳುತ್ತಿದ್ದರು. ಅವರು ಹೇಳುತ್ತಿದ್ದರು, ಒಂದು ದಿನ ಜಗತ್ತಿಗೆ ಎಂತಹ ಒಳ್ಳೆಯ ಸಮಯ ಬರುತ್ತದೆ ಅಂದರೆ ಮನುಷ್ಯನ ಶರೀರ ಉತ್ತಮ ಸ್ತರಕ್ಕೆ ಬಂದು ಅವನು ಅಮರನಾಗುತ್ತಾನೆ ಮತ್ತು ಜಗತ್ತಿನ ಜನರು ಮುಂದೊಂದು ದಿನ ಸ್ಪೇಸ್ನಲ್ಲಿ ಟ್ರಾವೆಲ್ ಮಾಡುತ್ತಾರೆ ಹಾಗೂ ಸ್ಪೇಸ್ನಲ್ಲಿಯೂ ವಾಸಿಸತೊಡಗುತ್ತಾರೆ. ಇದೆಲ್ಲ ಜಗತ್ತಿನ ಜನರ ವೈಬ್ರೇಷನ್ ಯಾವಾಗ ಪರಿವರ್ತನೆ ಆಗುತ್ತದೋ ಅಂದು ಇದೆಲ್ಲ ಸಾಧ್ಯವಾಗುತ್ತದೆ ಮತ್ತು ಜನ ಒಂದು ದಿನ ಹೊಸ ಭೂಮಿ ಅಥವಾ ಹೊಸ ಜಗತ್ತಿಗೆ ಹೋಗುತ್ತಾರೆ. ಆದರೆ ಈ ಹೊಸ ಜಗತ್ತಿನಲ್ಲಿ ಹೈಯರ್ ವೈಬ್ರೇಷನ್ ಇರುವಂತಹ ಜನರು ಮಾತ್ರ ಹೋಗಲಿದ್ದಾರೆ ಮತ್ತು ಲೋ ಕ್ವಾಲಿಟಿಯ ಜನ ಈ ಹಳೆಯ ಭೂಮಿಯ ಮೇಲೆಯೇ ಇರಲಿದ್ದಾರೆ. ಕಾರಣ ಅವರ ವೈಬ್ರೇಷನ್ ಹೊಸ ಜಗತ್ತಿನ ವೈಬ್ರೇಷನ್ನೊಂದಿಗೆ ಹೊಂದಿಕೊಳ್ಳುವುದಿಲ್ಲ. ಯಾರು ಹೊಸ ಜ್ಞಾನವನ್ನು ಪಡೆಯಲಿಚ್ಛಿಸುತ್ತಾರೋ ಕೇವಲ ಅಂತಹ ವ್ಯಕ್ತಿಗಳು ಹೈಯರ್ ವೈಬ್ರೇಷನ್ನಿಂದ ಕೂಡಿದಂತಹ ಹೊಸ ಜಗತ್ತಿಗೆ ಹೋಗಲು ಸಾಧ್ಯ. ಡಾಲರ್ಸ್ ಕ್ಯಾನನ್ರವರ ಕೆಲವು ಬೇರೆಯ ಹಿಪ್ನೋಸಿಸ್ ಸೆಷನ್ನಲ್ಲಿ ಕೆಲವರು ಮಾಯನ್ ಸಿವಿಲೈಜೇಷನ್ಗೆ ಹೋಗಿ ಅಲ್ಲಿಂದ ಅವರು ಮಾಯನ್ನರು ಹೇಗೆ ಮಾಯವಾದರು ಎಂಬುದನ್ನು ನೋಡಿ ಡಾಲರ್ಸ್ ಕ್ಯಾನನರಿಗೆ ತಿಳಿಸಿದರು. ಅವರು ಕಂಡಂತೆ ಮಾಯನ್ ಸಿವಿಲೈಜೇಷನ್ ಜನರು ಭವಿಷ್ಯವನ್ನು ನೋಡುವ ಶಕ್ತಿ ಹೊಂದಿದ್ದರು ಮತ್ತು ಹೈ ವೈಬ್ರೇಷನ್ನಲ್ಲಿ ಭಾಗಿಯಾಗಿ ಹೈಯರ್ ಡೈಮೆನ್ಷನ್ನ ಹೊಸ ಜಗತ್ತನ್ನು ಸೇರಿಕೊಂಡಿದ್ದರು. ಮಾಯನ್ನರು ಕೂಡ ಮುಂಬರಲಿರುವ ದಿನಗಳಲ್ಲಿ ಜನರು ಹೈಯರ್ ಡೈಮೆನ್ಷನ್ನಲ್ಲಿ ಶಿಫ್ಟ್ ಆಗುವುದನ್ನು ಕಂಡಿದ್ದರು. ಜಗತ್ತು ಹೈಯರ್ ಡೈಮೆನ್ಷನ್ಗೆ ಹೋಗುವ ಸಮಯ ಅವರ ಲೆಕ್ಕಾಚಾರದಲ್ಲಿ 2012 ಆಗಿತ್ತು. ಹೀಗಾಗಿ ಅವರು 2012 ಮಾತ್ರ ತಮ್ಮ ಕ್ಯಾಲೆಂಡರನ್ನು ರಚಿಸಿದ್ದರು. ಕಾರಣ ಅವರ ಪ್ರಕಾರ ಅದು ಆಧ್ಯಾತ್ಮ ಕ್ರಾಂತಿಯ ಕಾಲವಾಗಿತ್ತೇ ಹೊರತು ವಿನಾಶದ ಕಾಲವಾಗಿರಲಿಲ್ಲ. ಹೀಗೆ ಡಾಲರ್ಸ್ ಕ್ಯಾನನ್ ಅವರು 25 ವರ್ಷಗಳವರೆಗೆ ಜಗತ್ತಿನಾದ್ಯಂತ ಪ್ರಯಾಣ ಮಾಡುತ್ತಾ ಜ್ಞಾನವನ್ನು ಮತ್ತು ಭವಿಷ್ಯವಾಣಿಗಳನ್ನು ಜನರಿಗೆ ತಲುಪಿಸಿದರು. ಅವರು ನಾಸ್ಟ್ರಾಮಸ್ ಅವರ ಮೇಲೆ 3 ಪುಸ್ತಕಗಳನ್ನು ಬರೆದರು. ಅವುಗಳ ಹೆಸರು ಹೀಗಿದೆ: ಕಾನ್ವರ್ಜೇಷನ್ ವಿತ್ ನಾಸ್ಟ್ರಾಮಸ್ ಬುಕ್ 1, 2 ಮತ್ತು 3. ಇಷ್ಟೇ ಅಲ್ಲದೆ ಹೊಸ ಜಗತ್ತು, ಅನ್ಯಗ್ರಹ ಜೀವಿಗಳು ಮತ್ತು ಕರ್ಮಬಂಧನದ ಬಗ್ಗೆಯೂ ಅವರು ಅನೇಕ ಪುಸ್ತಕಗಳನ್ನು ಬರೆದರು. ಪರಂಶಾಂತಿ. ದೇಹಕ್ಕೆ ಪರಂಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಮ ಶಾಂತಿ. ಜಾಯಿನ್ ಅಸ್ ಡೈಲಿ ಫಾರ್ ಲೈವ್ ಮೆಡಿಟೇಷನ್ 10 PM to 11 PM ಆನ್ ಯೂಟ್ಯೂಬ್ ಲೈವ್. ಸಬ್ಸ್ಕ್ರೈಬ್ ನೌ. ವೆಬ್ಸೈಟ್ www.paramshanti.org. ಇಮೇಲ್ ಅಸ್ anant@paramshanti.org. Like, share, subscribe. Join today. Dehad ki param.